ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಚಾಣಕ್ಯ ಅವ್ರ ಬಗ್ಗೆನೇ ಸ್ವಲ್ಪ ತಿಳ್ಕೊಳ್ಳೋಣ. ಚಾಣಕ್ಯ ಭಾಳಷ್ಟು ಜನಕ್ಕೆ ಗೊತ್ತು, ಮತ್ತು ಅನೇಕರಿಗೆ ಗೊತ್ತಿಲ್ಲದೇನೆ ಇರ್ಬೋದು. ಅವ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಚಾಣಕ್ಯ ಲಕ್ಷಾಂತರ ಮಂದಿಗೆ ರೋಲ್ ಮಾಡಲ್ ಸಹ. ಯಾಕೆ ಅಂತಂದರೆ, ಚಾಣಕ್ಯ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ತತ್ವಜ್ಞಾನಿ, ತೀರ್ಪುಗಾರ ಮತ್ತು ಸಮರ್ಥ ಆಡಳಿತಗಾರ. ಈತನ ಬಗ್ಗೆ ಓದ್ತಾ ಹೋದರೆ ಪುಟಗಳು ಸಾಲಲ್ಲ, ಅಷ್ಟೊಂದು ವಿಷಯಗಳಿದೆ. ಸೊ ಇವತ್ತು ಕೆಲವೊಂದು ವಿಷಯಗಳನ್ನು ಚಾಣಕ್ಯವ್ರ ಬಗ್ಗೆ ತಿಳ್ಕೊಳ್ಳೋಣ. ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ, ಈ ಮೂರು ಹೆಸರು ಒಬ್ಬರದೆ. ನೀವು ಕೇಳಿರ್ಬೋದು ಆತ ತುಂಬ ಚಾಣಾಕ್ಷ ಅಂತ. ಚಾಣಾಕ್ಷ ಅನ್ನ ಪದ ಬಂದಿದ್ದು ಸಹ ಚಾಣಕ್ಯನಿಂದಲೇ. ಯಾಕೆಂದರೆ ತುಂಬ ಯಾವನು ಬುದ್ಧಿವಂತ ಇರ್ತಾನೋ ಅವನು ಚಾಣಾಕ್ಷ ಅಂತಾರೆ. ಅಷ್ಟೊಂದು ಬುದ್ಧಿವಂತ ಆಗಿದೆ ಚಾಣಕ್ಯ. ಸೊ ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ಅಂದರೆ, ಕ್ರಿಸ್ತಪೂರ್ವ 350 ತಕ್ಷಶಿಲೆಯಲ್ಲಿ ಈತ ಹುಟ್ಟಿದರು. ತಂದೆ ಚಣಕ, ಆ ತಂದೆ ಚಣಕ ಅಂತಿದ್ದರಿಂದ ಈತನಿಗೆ ಚಾಣಕ್ಯ ಅಂತ ಹೆಸರು ಬಂತು. ಮುಂದೆ ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಓದಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ರು, ಭಾಳಷ್ಟು ಬುದ್ಧಿವಂತರು ಅಂತ ಅನಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಪಾಟಲಿಪುತ್ರ, ನೀವು ಕೇಳಿರ್ಬೋದು ಈಗಿನ ಪಾಟ್ನಾ, ಪಾಟಲಿಪುತ್ರದಲ್ಲಿ ಮಗಧ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತಾ ಇತ್ತು ರಾಜ ಧನಾನಂದ. ಆ ಟೈಮಲ್ಲಿ ಅಲ್ಲಲ್ಲಿ ಒಂದೊಂದು ಪ್ರಾಂತ್ಯಗಳನ್ನ ಕೆಲವೊಂದು ರಾಜರು ಆಕ್ರಮಿಸಿಕೊಂಡು ಅವರದೇ ಆಡಳಿತ ನಡೆಸ್ತಾ ಇದ್ರು. ಅದರಲ್ಲಿ ಮಗಧ ರಾಜ್ಯ ಒಂದು ತುಂಬ ದೊಡ್ಡ ಸಾಮ್ರಾಜ್ಯ, ತುಂಬ ಆಡಳಿತ ನಡೆಸ್ತಾ ಇದ್ರು, ತುಂಬ ಚೆನ್ನಾಗಿ ಅಂತ ಹೇಳಲ್ಲ. ಯಾಕೆಂದರೆ ಆ ರಾಜ ಧನಾನಂದ ತುಂಬ ಸ್ವಾರ್ಥಿ ಮತ್ತು ಸಾಮ್ರಾಜ್ಯಶಾಹಿ, ಅಧಿಕಾರಶಾಹಿ. ಆ ಜನಗಳಿಗೆ ಯಾವುದೇ ರೀತಿ ಬೆಲೆ ಕೊಡ್ತಿರಲಿಲ್ಲ, ತಾನು ಬೆಳೆದ್ರೆ ಸಾಕು ಅನ್ನೋ ಮನೋಭಾವನೆ ಇತ್ತು. ಈತನ ಈ ಚಾಣಕ್ಯನ ತಂದೆ ಸಹ ಅವನ ಆಸ್ಥಾನದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು. ಸೊ ಚಾಣಕ್ಯನಿಗೆ ಇದನ್ನೆಲ್ಲ ನೋಡಿ, ನಾನು ಏನಾದರೂ ಇದನ್ನು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು, ಜನಗಳಿಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅಂತ ಅನಿಸಿತ್ತು. ಈತ ಬುದ್ಧಿವಂತ ಆಗಿರೋದ್ರಿಂದ ರಾಜ ಧನಾನಂದನ್ನ ಒಂದ್ಸರಿ ಭೇಟಿ ಮಾಡ್ತಾರೆ. ಮಾಡಿಬಿಟ್ಟು ನನಗೆ ನಿಮ್ಮ ಆಸ್ಥಾನದಲ್ಲಿ ಯಾವ್ದಾದ್ರು ಒಂದು ಕೆಲಸ ಕೊಡಿ, ನಾನು ಒಂದು ಈ ಭಾರತವನ್ನು ಕಟ್ಟುವಲ್ಲಿ ಅಥವಾ ಜನಕ್ಕೆ ಸೇವೆ ಮಾಡುವಲ್ಲಿ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ರಾಜ ಧನಾನಂದ ಇವರಿಗೆ ಭಾಳಷ್ಟು ಅವಮಾನ ಮಾಡಿ ಆಸ್ಥಾನದಿಂದ ಹೊರಗಡೆ ತಳ್ಳಿಸ್ಬಿಡ್ತಾನೆ. ತಳ್ಳಿಸಿದಾಗ ಅವರ ಮುಡಿ ಶಿಕೆ ಅಂತ ಏನು ಹೇಳ್ತಾರೆ, ಜಡೆ ಬಿಚ್ಚಿ ಹೋಗುತ್ತೆ. ಆ ಕಾಲದಲ್ಲಿ ಉದ್ದ ಕೂದಲು ಬಿಡ್ತಾ ಇದ್ರು, ಅದನ್ನ ಗಂಟಾಕ್ತಿದ್ರು. ಆಸ್ಥಾನದಿಂದ ಹೊರದ ಅದುಬಿದಾಗ ಆ ಜಡೆ ಬಿಚ್ಚೋಗುತ್ತೆ. ಆಗ ಚಾಣಕ್ಯ ಅವರಿಗೆ ಬಹಳ ಕೋಪ ಬರುತ್ತೆ. ಆವಾಗ ಒಂದು ಶಪಥ ಮಾಡ್ತಾರೆ, ಚಾಣಕ್ಯ ಶಪಥ, ನಾನು ಇನ್ನೊಂದು ಸಾಮ್ರಾಜ್ಯವನ್ನು ಕಟ್ಟಿ ನಿನ್ನ ಸಾಮ್ರಾಜ್ಯವನ್ನು ಹೊರದೆ ಹೊಡಿತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಗಡೆ ನಡೀತಾರೆ. ಹೀಗೆ ನಡಿಬೇಕಾದ್ರೆ ಅದೇ ಊರಲ್ಲಿ ಒಂದು ಬುದ್ಧಿವಂತ ಬಾಲಕ ಇರುತ್ತೆ, 12-13 ವರ್ಷ ಇರ್ಬೋದು, ಚಂದ್ರಗುಪ್ತ ಮೌರ್ಯ. ಆತನು ಸಹ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ತಮ್ಮ ವಿದ್ಯೆಯನ್ನೆಲ್ಲ ಅವನಿಗೆ ದಾರಿ ಎಳೆದು ಯಾವ ರೀತಿ ಒಂದು ಉತ್ತಮ ಆಡಳಿತಗಾರ ಆಗಬೇಕು ಅಂತ ಅವರಿಗೆ ಹೇಳಿ ಕೊನೆಗೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಅದೇ ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ ರಾಜ ಆಗ್ತಾನೆ. ಆ ನಂತರ ಇವರ ಮೇಲೆ, ಧನಾನಂದನ ಮೇಲೆ ಅವರು ಗೆಲುವು ಸಾಧಿಸಿ ಅವರ ಸಾಮ್ರಾಜ್ಯವನ್ನೇ ಕಂಟಿನ್ಯೂ ಮಾಡ್ತಾರೆ. ಸ್ನೇಹಿತರೆ, ಇದು ಚಾಣಕ್ಯ ಅವರ ಒಂದು ಚಲಕ್ಕೆ ಒಂದು ಉದಾಹರಣೆ. ಇದೇ ರೀತಿ ಮತ್ತೊಂದು ಕತೆ ನನಗೆ ಜ್ಞಾಪಕ ಬರುತ್ತೆ. ಮಕ್ಕಳಲ್ಲಿ ಅದನ್ನು ಕೇಳಿದ್ರೆ ಛಲ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಚಾಣಕ್ಯ ಹೀಗೆ ಒಂದ್ಸರಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಗರಿಕೆ ಕಾಲಿಗೆ ಸಿಕ್ಕಿ ಎಡವು ಬೀಳ್ತಾರೆ. ಆ ಗರಿಕೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅದು ಸಾವಿರಾರು ಬೇರು ಬಿಟ್ಟಿರುತ್ತೆ, ಸುಮಾರು ಇಷ್ಟು ಅಗಲ ಹರಡಿಕೊಂಡಿರುವಂಥ ಗರಿಕೆ. ನೀವು ಕಿತ್ತರೆ ಒಂದು ಪೀಸ್ ಮಾತ್ರ ಬರುತ್ತೆ, ಆ ಥರ ಗರಿಕೆ ಅದು. ಆ ಗರಿಕೆ ಎಡವು ಬಿದ್ದಾಗ ಸಾಮಾನ್ಯವಾಗಿ ನಾವೆಲ್ಲ ಎದ್ದು ಬಟ್ಟೆ ಒರೆಸ್ಕೊಂಡು ಆ ಕಡೆ ಈ ಕಡೆ ಯಾರು ನೋಡಿಲ್ವಾ ಅಂತ ಹೇಳ್ಬಿಟ್ಟು ಹೊಡೋಗ್ತೀವಿ. ಆದರೆ ಚಾಣಕ್ಯ ಅವರು ಆ ಥರ ಮಾಡಲಿಲ್ಲ. ಏನು ಮಾಡಿದ್ರು ಅಂದರೆ, ವಾಪಸ್ ಬಂದು ಆ ಗರಿಕೆಯನ್ನು ಒಂದು ಪೀಸು ಸಹ ಬಿಡ್ದಂಗೆ ಎಲ್ಲವನ್ನು ಕಿತ್ತು ಪಕ್ಕದಲ್ಲಿ ಗುಡ್ಡೆ ಹಾಕ್ಬಿಟ್ಟು ಮುಂದೆ ಹೋಗ್ತಾರೆ. ಅಷ್ಟೊಂದು ಕೋಪ, ಅಷ್ಟೊಂದು ಛಲ ಇರ್ತವೆ ಅವ್ರಿಗೆ. ಆ ಛಲನೇ ಅವ್ರಿಗೆ ಒಂದು ಉತ್ತಮ ಸಮರ್ಥ ಆಡಳಿತಗಾರ, ತೀರ್ಪುಗಾರ ಆಗೋಕ್ಕೆ ಇದಾಯಿತು. ಕಿಂಗ್ ಮೇಕರ್ ಅಂತಲೇ ಹೇಳ್ಬೋದು. ಅವರಿಗೆ ಅಧಿಕಾರದಲ್ಲಿ ಯಾವುದೇ ರೀತಿ ಇದಿರಲಿಲ್ಲ, ಆದರೆ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದೇ ಅವರ ಸದುದ್ದೇಶ ಆಗಿತ್ತು. ಸೊ ಇವರು ಅರ್ಥಶಾಸ್ತ್ರ ಅಂತ ಒಂದು ಇದನ್ನೇ ರಚಿಸಿದ್ರು, ಕೌಟಿಲ್ಯನ ಅರ್ಥಶಾಸ್ತ್ರ ಕೇಳಿರ್ಬೋದು. ಹೀಗೆ ಚಾಣಕ್ಯ
ಯಾಕೆ ರೋಲ್ ಮಾಡಲ್ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಚಾಣಕ್ಯನ ಛಲ, ಚಾಣಕ್ಯನ ಒಂದು ಚಾಣಾಕ್ಷತನ, ಅವರ ಒಂದು ತತ್ವಜ್ಞಾನ ಎಲ್ಲ ಎಲ್ಲರೂ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋದು ತುಂಬ ಸುಲಭ. ಹೀಗೆ ಹೇಳ್ತಾ ಹೋದರೆ ಅವರು ಭಾಳಷ್ಟು ಪಾಯಿಂಟ್ಸ್ನ ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಕೆಲವೊಂದು ನಾನು ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಬೇರೆಯವ್ರ ತಪ್ಪುಗಳಿಂದ ಕಲಿಬೇಕು. ಪ್ರತಿಯೊಂದು ತಪ್ಪನ್ನು ನಾವೇ ಮಾಡ್ತಾ ಹೋಗೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಕೊಟ್ಟರು ಆಯಸ್ಸು ಸಾಲಲ್ಲ. ಬೇರೆಯವ್ರ ತಪ್ಪನ್ನು ನೋಡಿ ಅವ್ರು ಯಾಕೆ ಆ ತಪ್ಪು ಮಾಡಿದ್ರು, ಯಾಕೆ ಅದರಿಂದ ಏನಾಯಿತು ಅಂತ ನೋಡಿಕೊಂಡು ನಾವು ಅದನ್ನು ಆ ರೀತಿ ತಪ್ಪಾಗದಂಗೆ ನಡ್ಕೋಬೇಕು ಅಂತ. ಎಷ್ಟು ಉತ್ತಮವಾದ ಪಾಯಿಂಟ್ ಅಲ್ವಾ? ಅದೇ ಥರ ಯಾವುದೇ ಒಂದು ಕೆಲಸವನ್ನು ಶುರು ಮಾಡಿದಾಗ ನಮಗೆ ಅದರ ಅಂತಿಮ ಫಲ ಅಂದರೆ ಎಂಡ್ ರಿಸಲ್ಟ್ ಗೊತ್ತಿರಬೇಕು. ನಾವೇನು ಮಾಡ್ತಾ ಇದ್ದೀವಿ, ಅದರಿಂದ ಏನಾಗುತ್ತೆ, ಅದರ ಫಲಾಫಲ ಗೊತ್ತಿದ್ದು ಆಮೇಲೆ ಕೆಲಸವನ್ನು ಶುರು ಮಾಡಿದ್ರೆ ನಮಗೆ ಜಯ ಖಚಿತ ಅಂತ ಹೇಳ್ತಾರೆ. ಮತ್ತೊಂದು ಉತ್ತಮವಾದ ಅಂಶ ಅಂತಂದರೆ ಯಾವುದೇ ಕೆಲಸವನ್ನು ಶುರು ಮಾಡಿ ಪ್ರಾಮಾಣಿಕವಾಗಿ ಮಾಡಿ, ಸೋಲು ಗೆಲುವು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪ್ರಾಮಾಣಿಕವಾಗಿ ನೀವು ಸ್ಟಾರ್ಟ್ ಮಾಡಿ ಪ್ರಾಮಾಣಿಕವಾಗಿ ಅದನ್ನು ನಡೆಸ್ಕೊಂಡು ಹೋದರೆ ನಿಮಗೆ ಕೊನೆಯಲ್ಲಿ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಎಲ್ಲ ಸರಿ ನೀವು ಗೆಲ್ಲಲೇಬೇಕು ಅಂತೇನಿಲ್ಲ, ಅಕಸ್ಮಾತ್ ಸೋತರೂ ಅದರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಅವರು ಇನ್ನೊಂದು ಅಂಶದಲ್ಲಿ ಹೇಳ್ತಾರೆ. ಹೀಗೆ ಸಾಕಷ್ಟು ಅಂಶಗಳನ್ನ ಹೇಳ್ತಾರೆ. ಕೆಲವೊಂದನ್ನ ನಿಮ್ಮ ಮುಂದೆ ಈಗ ಹಂಚ್ಕೊಂಡಿದ್ದೀನಿ. ತಾವೆಲ್ಲರೂ ಈ ಒಂದು ಇದನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದೆ ಇದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನಮ್ಮ ಚಾನೆಲ್ನ ನೋಡ್ತಾನೆ ಇರಿ. ವಂದನೆಗಳು.